ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಾವೇನಾದರೂ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಆ ಒಂದು ಡಿಗ್ರಿ BSc ಆಗಿರ್ಬೋದು, BCOM ಆಗಿರ್ಬೋದು, BA ಆಗಿರ್ಬೋದು, BBA ಆಗಿರ್ಬೋದು, ಟೋಟಲ್ ಆಗಿ ಯಾವುದಾದ್ರೂ ಒಂದು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನಿಮಗೋಸ್ಕರ ನಿಮಗಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಒಂದು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಸುಮಾರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವೇಕೆನ್ಸಿಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ಗ್ರಾಮೀಣ ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಈ ಒಂದು ಗ್ರಾಮೀಣ ಬ್ಯಾಂಕ್ನಲ್ಲಿ ಒಂದು ಕನ್ನಡ ಭಾಷೆಯಲ್ಲಿಯೂ ಕೂಡ ತಾವು ಎಕ್ಸಾಮಿನೇಷನ್ ನ ಪರೀಕ್ಷೆಯನ್ನ ಬರೆಯುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆನೂ ಮಾಹಿತಿಯನ್ನು ಕೊಡ್ತೀನಿ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ಒಟ್ಟು ಎಷ್ಟು ಹುದ್ದೆಗಳನ್ನ ರಿಲೀಸ್ ಮಾಡಿದ್ದಾರೆ, ಯಾರ್ಯಾರು ಅಪ್ಲೈ ಮಾಡಬಹುದು, ಏಜ್ ಲಿಮಿಟ್, ಏಜ್ ರಿಲ್ಯಾಕ್ಸೇಷನ್ ಏನಾಗಿರುತ್ತೆ, ಇದರ ಒಂದು ಸಂಬಳದ ಬಗ್ಗೆ ಮಾತಾಡ್ತೀನಿ, ಮತ್ತು ಇದರ ಒಂದು ಫೈನಲ್ ಆಗಿ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ, ಎಕ್ಸಾಮ್ ಸೆಂಟರ್ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ, ಮತ್ತು ಎಕ್ಸಾಮ್ ಲೊಕೇಶನ್ಸ್ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಬಹುದು ಈ ಒಂದು ಬೋರ್ಡ್ ಮೇಲೆ ನೀವು ಗ್ರಾಮೀಣ ಬ್ಯಾಂಕ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಬೇಕಾದ್ರೆ ಈ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿಬಿಡ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನಿಂದ ಈ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ನ ತಾವು ಪಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಫೀಸರ್ ಸ್ಕೇಲ್ ಒನ್ ಒಂದು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡಿರುವಂತದ್ದು. ಸ್ನೇಹಿತರೆ, ಇಲ್ಲಿ ಒಂದು ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ ಆಫೀಸರ್ ಸ್ಕೇಲ್ ಒನ್ ಒಂದು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡಿರುವಂತದ್ದು. ಪ್ರೀವಿಯಸ್ ವಿಡಿಯೋದಲ್ಲಿ ಇದೇ ಒಂದು ಗ್ರಾಮೀಣ ಬ್ಯಾಂಕ್ಗಳ ಮೇಲೆ ಒಂದು ಇನ್ನೊಂದು ವಿಡಿಯೋ ನಾನು ಮಾಡಿದ್ದೆ, ಅದೇ ಒಂದು ಆಫೀಸ್ ಅಸಿಸ್ಟೆಂಟ್ ಮೇಲೆ ಕೂಡ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡಿದ್ದು. ಸೊ ಆ ಒಂದು ಸಂಬಂಧಪಟ್ಟಂತಹ ಆ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಬ್ರೀಫ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಬೇರೆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋನ ಲಿಂಕ್ ಅನ್ನ ಮೆನ್ಷನ್ ಮಾಡಿದ್ದೀನಿ, ಆ ಒಂದು ಇನ್ಫಾರ್ಮೇಶನ್ ತಾವು ಪಡ್ಕೋಬಹುದು. ಬಟ್ ಇದೇ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ಅಲ್ಲಿ ಮತ್ತೊಂದು ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ಒಂದು ಆಫೀಸರ್ ಸ್ಕೇಲ್ ಒನ್ ಒಂದು ವೇಕೆನ್ಸಿ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ಒಂದು ಒಟ್ಟು ಹುದ್ದೆಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಟೋಟಲ್ ನಂಬರ್ ಆಫ್ ವೇಕೆನ್ಸಿಗಳ ಬಗ್ಗೆ ಮಾತಾಡಕ್ ಹೋದ್ರೆ 2458 ಒಂದು ಬಂಪರ್ ಆಗಿರುವಂತಹ ಒಂದು ಭರ್ಜರಿ ಆಗಿರುವಂತಹ ಒಂದು ವೇಕೆನ್ಸಿಗಳನ್ನ ಇಲ್ಲಿ ರಿಲೀಸ್ ಮಾಡಿರೋದು. ಓಕೆನಾ, ಇದರ ಒಂದು ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ 18 ರಿಂದ 30 ವರ್ಷ ತಾವೇನಾದ್ರೂ ಏಜ್ ಲಿಮಿಟ್ ಇದ್ರೆ ಖಂಡಿತವಾಗಿ ತಾವು ಅಪ್ಲೈ ಮಾಡಬಹುದು. ಓಕೆನಾ, ಮಿನಿಮಮ್ ಆಗಿ 18 ವರ್ಷ ಇರುತ್ತೆ, ಮ್ಯಾಕ್ಸಿಮಮ್ ಆಗಿ 30 ವರ್ಷ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಎಷ್ಟು ಕ್ಯಾಟಗರಿಗೆ ಸೇರಿರುವಂತಹ ಒಂದು ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿರ್ತಾರೆ, ಮತ್ತು OBC EWS ಕ್ಯಾಂಡಿಡೇಟ್ಗಳಿಗೆ 3 ವರ್ಷ ಅಂತ ಒಂದು ಏಜ್ ರಿಲ್ಯಾಕ್ಸೇಷನ್ ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ಇದರ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಕ್ ಹೋದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಯಾವುದಾದ್ರೂ ತಾವು ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ತಾವೇನಾದ್ರೂ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಈ ಒಂದು ವೇಕೆನ್ಸಿಗಳನ್ನ ತಾವು ಪಡಿಬಹುದು. ನೋಡಿ, ಆಲ್ ಇಂಡಿಯಾ ವೇಕೆನ್ಸಿ ಇರುತ್ತೆ ಕರ್ನಾಟಕದಿಂದ, ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ತಾವೇನಾದ್ರೂ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅಪ್ಲೈ ಮಾಡುವಂತ ಒಂದು ವೇಕೆನ್ಸಿ ಆಗಿರುತ್ತೆ ಇದು. ಓಕೆನಾ, ಫೈನಲ್ ಆಗಿ ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ, ಸಿಂಪಲ್ ಆಗಿರುವಂತಹ ಒಂದು 2 ಸ್ಟೆಪ್ ನಲ್ಲಿ ತಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ನ ನಡೆಸ್ಕೊಳ್ತಾರೆ. ಓಕೆನಾ, ಇಲ್ಲಿ ನೋಡಬಹುದು ಪ್ರಿಲಿಮಿನರಿ ಮತ್ತು ಮೈನ್ ಎಕ್ಸಾಮ್ ಈ ಎರಡು ಪರೀಕ್ಷೆಗಳನ್ನ ಮಾಡಿ ತಮ್ಮ ಒಂದು ಈಸಿ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೊಸೆಸ್ ನ ಇಲ್ಲಿ ನಡೆಸ್ಕೊಳ್ತಾರೆ. ಓಕೆನಾ, ನಿಮ್ಮ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಸ್ಟಾರ್ಟಿಂಗ್ ನಲ್ಲಿ ಈ ಒಂದು ಆಫೀಸರ್ ಸ್ಕೇಲ್ ನ ಒಂದು ಪೋಸ್ಟ್ ಗೆ 34,000 ಒಂದು ಸ್ಟಾರ್ಟಿಂಗ್ ನಲ್ಲಿ ಸ್ಯಾಲರಿ ಬರುತ್ತೆ, ಮತ್ತು ಹೋಗ್ತಾ ಹೋಗ್ತಾ ಒಂದು ಗವರ್ನಮೆಂಟ್ ನ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತಹ ಈ ಒಂದು ಪೋಸ್ಟ್ ಒಂದು ಒಳ್ಳೆಯ ಒಂದು ಸ್ಯಾಲರಿ ರೇಂಜ್ ವರೆಗೂ ತಾವು ಹೋಗ್ಬೋದು. ಓಕೆನಾ, ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಮಾಡಕ್ಕೆ ತಿಂಗಳು 1ನೇ ತಾರೀಕಿಂದ ಸ್ಟಾರ್ಟ್ ಆಗಿರುತ್ತೆ, ಮತ್ತು ಇದರ ಒಂದು ಲಾಸ್ಟ್ ಡೇಟ್ ಇದೇ ತಿಂಗಳು 21ನೇ ತಾರೀಕು ತಾವು ಈ ಒಂದು ಪೋಸ್ಟ್ ಗಳಿಗೆ ತಾವು ಅಪ್ಲೈ ಮಾಡಬಹುದು. ಅಂದ್ರೆ ಜೂನ್ 1ರಿಂದ ಹಿಡಿದು ಜೂನ್ 21ವರೆಗೂ ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಮಾಡಬಹುದು. ಸ್ನೇಹಿತರೆ, ತಾವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ತಾವು 21ನೇ ತಾರೀಕು ಒಳಗಡೆ ತಾವು ಅಪ್ಲೈ ಮಾಡಿಬಿಡಿ. ಓಕೆನಾ, ಇದರ ಒಂದು ಪ್ರಿಲಿಮರಿ ಎಕ್ಸಾಮಿನೇಷನ್ ನ ಒಂದು ಸಿಲೆಬಸ್, ಮತ್ತು ಆ ಒಂದು ಸಿಲೆಬಸ್ ಬೇಸಿಸ್ ಮೇಲೆ ಎಷ್ಟು ಕ್ವಶನ್ಸ್ ಅನ್ನ ಕೊಡ್ತಾರೆ, ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾರೆ, ನೆಗೆಟಿವ್ ಮಾರ್ಕ್ಸ್ ಮತ್ತು ಟೈಮಿಂಗ್ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ಪ್ರಿಲಿಮರಿ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ರೀಸನಿಂಗ್ ಮತ್ತು ನ್ಯೂಮೆರಿಕಲ್ ಅನಾಲಿಟಿಕ್ಸ್ ನ ಒಂದು 2 ಸಬ್ಜೆಕ್ಟ್ ಮೇಲೆ ತಂಗಿ ಇಲ್ಲಿ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಓಕೆನಾ, ಇಲ್ಲಿ ರೀಸನಿಂಗ್ ಮೇಲೆ 40 ಕ್ವಶನ್ಸ್ 40 ಮಾರ್ಕ್ಸ್, ನ್ಯೂಮೆರಿಕಲ್ ಅನಾಲಿಟಿಕ್ಸ್ 40 ಕ್ವಶನ್ಸ್ 40 ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 80, ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ 80 ಮಾರ್ಕ್ಸ್ ಇರುತ್ತೆ. 45 ಮಿನಿಟ್ಸ್ 45 ನಿಮಿಷ ನಿಮಗೆ ಇಲ್ಲಿ ಒಂದು ಸಮಯವನ್ನು ಟೈಮ್ ಅನ್ನ ಈ ಒಂದು ಎಕ್ಸಾಮಿನೇಷನ್ ತಾವು ಬರೆಯೋಕೆ ಅವಕಾಶವನ್ನು ಕೊಟ್ಟಿರ್ತಾರೆ. 0.25 ನೆಗೆಟಿವ್ ಮಾರ್ಕ್ಸ್ ಅನ್ನ ಸಹ ಇಲ್ಲಿ ಇಟ್ಟಿದ್ದಾರೆ. ಸೊ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಈ ಒಂದು ಎಕ್ಸಾಮಿನೇಷನ್ ನ ಕೊಡುವುದಕ್ಕೆ ಪ್ರಯತ್ನಿಸಿ. ಓಕೆನಾ, ಈ ಒಂದು
ಪ್ರಿಲಿಮರಿ ಎಕ್ಸಾಮಿನೇಷನ್ ಏನಿದೆ ಇದು ಒಂದು ಕ್ವಾಲಿಫೈ ನೇಚರ್ ಆಗಿರುತ್ತೆ. ಓಕೆನಾ, ಈ ಒಂದು ಪ್ರಿಲಿಮರಿ ಎಕ್ಸಾಮಿನೇಷನ್ ಅಲ್ಲಿ ತಾವೇನಾದರೂ ಪಾಸ್ ಆದರೆ ಮಾತ್ರ ಈ ಒಂದು ಮೈನ್ ಎಕ್ಸಾಮಿನೇಷನ್ ಅಲ್ಲಿ ಕೂತ್ಕೊಂಡು ತಾವು ಎಕ್ಸಾಮಿನೇಷನ್ ಬರೆಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಸಪೋಸ್ ಅದರ್ವೈಸ್ ತಾವೇನಾದರೂ ಪ್ರಿಲಿಮ್ಸ್ ಅಲ್ಲೇ ತಾವೇನಾದರೂ ಫೇಲ್ ಆದರೆ ಈ ಒಂದು ಮೈನ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಸೊ ಆ ಒಂದು ಕಾರಣದಿಂದಾಗಿ ನೆಗೆಟಿವ್ ಮಾರ್ಕ್ಸ್ ಅನ್ನ ಸಹ ಇಟ್ಟಿದ್ದಾರೆ. ಬಹಳ ಒಂದು ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ಈ ಒಂದು ಮೈ ಪ್ರಿಲಿಮರಿ ಎಕ್ಸಾಮಿನೇಷನ್ ಅನ್ನ ತಾವು ಕೊಡಬಹುದು. ಓಕೆನಾ, ಮೈನ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ರೀಸನಿಂಗ್, ಕಂಪ್ಯೂಟರ್ ನಾಲೆಡ್ಜ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್ ಅಂದ್ರೆ ಎರಡೂ ಸಬ್ಜೆಕ್ಟ್ ಗಳು ಇಲ್ಲಿ ಒಂದು ಆಪ್ಷನಲ್ ಆಗಿರುತ್ತೆ. ತಾವು ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ಕೋಬಹುದು. ಓಕೆನಾ, ಮತ್ತೆ ಐದನೇದಾಗಿ ನ್ಯೂಮೆರಿಕಲ್ ಅಬಿಲಿಟಿಯ ಮೇಲೆ ಇಲ್ಲಿ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಓಕೆನಾ, ನಾನು ಯಾವ ಯಾವ ಒಂದು ಸಬ್ಜೆಕ್ಟ್ಸ್ ಗಳನ್ನ ಹೇಳಿದೀನಿ ಆ ಎಲ್ಲಾ ಒಂದು ಸಬ್ಜೆಕ್ಟ್ಸ್ ಗಳನ್ನ ತಾವು ಕನ್ನಡದಲ್ಲಿ ತಾವು ಎಕ್ಸಾಮಿನೇಷನ್ ನ ತಾವು ಬರೀಬಹುದು. ಓಕೆನಾ, ಯಾವ ರೀತಿ ಪ್ರೊಸೆಸ್ ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಈ ಒಂದು ರೀಸನಿಂಗ್ 40 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. 50 ಮಾರ್ಕ್ಸ್ ಗೆ ಈ ಒಂದು ರೀಸನಿಂಗ್ ಮೇಲೆ ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ ಮತ್ತು ಇಷ್ಟು ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಕಂಪ್ಯೂಟರ್ ನಾಲೆಜ್ ಗೆ 40 ಕ್ವಶನ್ಸ್, 50 ಮಾರ್ಕ್ಸ್. ಜನರಲ್ ಅವೇರ್ನೆಸ್ ಗೆ 40 ಕ್ವಶನ್ಸ್, 50 ಮಾರ್ಕ್ಸ್. ಇಂಗ್ಲಿಷ್ ಮತ್ತು ಹಿಂದಿ ಆಪ್ಷನಲ್ ಆಗಿರುವಂತಹ ಈ ಒಂದು ಸಬ್ಜೆಕ್ಟ್ ಗಳಿಗೆ 40 ಕ್ವಶನ್ಸ್, 40 ಮಾರ್ಕ್ಸ್, 40 ಕ್ವಶನ್ಸ್, 40 ಮಾರ್ಕ್ಸ್. ಓಕೆನಾ, ಮತ್ತೆ ಫೈನಲ್ ಆಗಿ ನ್ಯೂಮೆರಿಕಲ್ ಅಬಿಲಿಟಿಗೆ 40 ಕ್ವಶನ್ಸ್, 50 ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ. ಓಕೆನಾ ಸ್ನೇಹಿತರೆ, ಇಷ್ಟೇ ನಿಮ್ಮ ಒಂದು ಮೈನ್ ಎಕ್ಸಾಮ್ ನಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್ಸ್ ಗಳು, ಕ್ವಶನ್ಸ್ ಗಳು, ಆ ಒಂದು ಕ್ವಶನ್ಸ್ ಗಳಿಗೆ ಸಂಬಂಧಪಟ್ಟಂತ ಆ ಒಂದು ಮಾರ್ಕ್ಸ್ ಗಳು. 2 hours ನ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ, 2 ಗಂಟೆಯ ಒಂದು ಸಮಯ ಅವಕಾಶವನ್ನು ತಮ್ಮ ಕೊಟ್ಟಿರ್ತಾರೆ. 0.25 ನೆಗೆಟಿವ್ ಮಾರ್ಕ್ಸ್ ಸಹ ಈ ಒಂದು ಮೈನ್ ಎಕ್ಸಾಮಿನೇಷನ್ ಅಲ್ಲಿ ತಮಗೆ ಕೊಟ್ಟಿರ್ತಾರೆ. ಸ್ನೇಹಿತರೆ, ಈ ಒಂದು ಎಕ್ಸಾಮಿನೇಷನ್ ತಾವು ಕನ್ನಡದಲ್ಲಿ ಬರೀಬೇಕು ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ತಾವು ಕನ್ನಡ ಲ್ಯಾಂಗ್ವೇಜ್ ಅನ್ನ ತಾವು ಚೂಸ್ ಮಾಡಬೇಕಾಗಿರುತ್ತೆ. ಓಕೆನಾ, ಕನ್ನಡ ಲ್ಯಾಂಗ್ವೇಜ್ ಅನ್ನ ತಾವು ಚೂಸ್ ಮಾಡ್ಕೊಂಡಿದ್ರೆ ನಮ್ಮ ಒಂದು ಕ್ವಶನ್ಸ್ ಪೇಪರ್ ಏನಿದೆ ಅದು ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಆಗಿ ಬರುತ್ತೆ. ಸೊ ತಾವು ಆರಾಮಾಗಿ ಈಸಿಯಾಗಿ ಆ ಒಂದು ಕನ್ನಡ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ಸ್ ಅನ್ನ ನೋಡಿಕೊಂಡು ತಾವು ಕನ್ನಡದಲ್ಲೇ ತಾವು ಆನ್ಸರ್ಸ್ ಅನ್ನ ಮಾಡಬಹುದು. ಓಕೆನಾ, ಫೈನಲ್ ಆಗಿ ಇದರ ಒಂದು ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ನೋಡಿ, ತಾವು ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿಯೂ 4-5 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ತಾವು ಚೂಸ್ ಮಾಡಬೇಕಾಗಿರುತ್ತೆ. ಓಕೆನಾ, 4-5 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ತಮ್ಮ ಒಂದು ಹತ್ತಿರದಲ್ಲಿರುವಂತಹ ಒಂದು ಸೆಂಟರ್ಸ್ ಅನ್ನ ಚೂಸ್ ಮಾಡಿಕೊಂಡು ಎಕ್ಸಾಮಿನೇಷನ್ ನ ಒಂದು ಟೈಮ್ ನಲ್ಲಿ ತಮ್ಮ ಒಂದು ಹತ್ತಿರವಾಗಿರುವಂತಹ ಒಂದು ಎಕ್ಸಾಮಿನೇಷನ್ ಸೆಂಟರ್ ಗೆ ವಿಸಿಟ್ ಮಾಡಿ ತಾವು ಬಹಳ ಒಂದು ಈಸಿಯಾಗಿ ತಮ್ಮ ಒಂದು ಎಕ್ಸಾಮಿನೇಷನ್ ನ ತಾವು ಕೊಟ್ಟು ಬರಬಹುದು. ಫೈನಲ್ ನಿಮ್ಮ ಒಂದು ಕಟ್ ಆಫ್ ಯಾವ ಬೇಸಿಸ್ ಮೇಲೆ ನಡೆಯುತ್ತೆ ಅಂದ್ರೆ ಈ ಒಂದು ಮೈನ್ ಎಕ್ಸಾಮಿನೇಷನ್ ನ ಒಂದು ಬೇಸಿಸ್ ಮೇಲೆ ಒಂದು ಕಟ್ ಆಫ್ ಅನ್ನ ಇಟ್ಟು ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನ ಈಸಿಯಾಗಿ ಇಲ್ಲಿ ನಡೆಸ್ಕೊಂತಾರೆ. ಸ್ನೇಹಿತರು, ತಾವೇನಾದ್ರೂ ಖಂಡಿತವಾಗಿ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ತಾವು ಈ ಒಂದು ಆಫೀಸರ್ ಸ್ಕೇಲ್ ನ ಒಂದು ಪೋಸ್ಟ್ ಗೆ ಅಪ್ಲೈ ಮಾಡಿ. ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡಿರ್ತೀನಿ. ಅಲ್ಲಿಂದ ತಾವು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ತಾವು ಅಲ್ಲಿಂದ ತಾವು ಪಡ್ಕೋಬಹುದು. ಐ ಹೋಪ್ ಸ್ನೇಹಿತರೆ, ಈ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ಒಂದು ಗ್ರಾಮೀಣ ಬ್ಯಾಂಕ್ ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಇಲ್ಲಿ ಶೇರ್ ಮಾಡಿರ್ತೀನಿ. ಖಂಡಿತವಾಗಿ ತಮ್ಗೇನಾದ್ರೂ ಒಂದು ಡೌಟ್ಸ್ ಅನ್ನ ಬಂದ್ರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಮ್ಮ ಒಂದು ಕಮೆಂಟ್ಸ್ ಅನ್ನ ಮಾಡಿ ಖಂಡಿತವಾಗಿ ತಮ್ಮ ಒಂದು ಕಮೆಂಟ್ ಗಳಿಗೆ ನಾನು ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತೀನಿ. ಅಷ್ಟೆಲ್ಲ ಸ್ನೇಹಿತರೆ, ತಮ್ಗೇನಾದ್ರೂ ಒಂದು ಕರ್ನಾಟಕದಿಂದ ಭಾರತದಿಂದ ಪ್ರತಿಯೊಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳು ಬೇಕು ಅಂದ್ರೆ ಅದನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಟೀಚಿಂಗ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಎಸ್ಸಿನ ಒಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು, ರೈಲ್ವೆಯ ಒಂದು ರಿಕ್ರೂಟ್ಮೆಂಟ್ ಆಗಿರ್ಬೋದು, ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ನೋಟಿಫಿಕೇಶನ್ ನ ಒಂದು ಅಪ್ಡೇಟ್ಸ್ ಅನ್ನ ನಾನು ನಿಮ್ಮ ಮುಂದೆ ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಅನ್ನ ನಾನು ತಮ್ಮಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ತಮ್ಗೆ ಈ ಒಂದು ಇನ್ಫಾರ್ಮೇಶನ್ ನ ತಮ್ಗೆ ಕೊಡ್ತೀನಿ. ಐ ಹೋಪ್ ಸ್ನೇಹಿತರೆ, ಈ ಒಂದು ವಿಡಿಯೋ ತಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ. ಯೂಸ್ಫುಲ್ ಆಗಿದ್ರೆ ಖಂಡಿತವಾಗಿ ತಾವು ಈಗಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಬಂಪರ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗೋಣ.